ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ತಿಳಿ ಹಸಿರು ಬಣ್ಣದ ಬಳೆಗಳನ್ನು ಉಪಯೋಗಿಸ್ಕೊಂಡು ಮಾತೆ ಗೌರಿಗೆ ನವರಾತ್ರಿಯಲ್ಲಿ ಒಂದು ದಿವಸ ಸುಂದರವಾದ ಆರತಿ ತಟ್ಟೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನೀವು ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನಾನಿಲ್ಲಿ ಒಂದು ಪ್ಲೇಟ್ನ ತಗೊಂಡಿದ್ದೀನಿ. ಪ್ಲೇಟ್ಗೆ ಹೀಗೆ ಬಳೆಗಳನ್ನು ಜೋಡಿಸ್ಕೋತಾ ಇದ್ದೀನಿ. ಹೀಗೆ ಜೋಡಿಸ್ಕೊಂಡಾದ್ಮೇಲೆ ಬಳೆಗಳ ಮಧ್ಯದಲ್ಲಿ ನಿಧಾನಕ್ಕೆ ಹೀಗೆ ಅಕ್ಕಿಯನ್ನು ತುಂಬಿಸ್ಕೋಬೇಕು. ಇವಾಗ ನೋಡಿ, ಅಕ್ಕಿಯನ್ನೆಲ್ಲ ತುಂಬಿಸಿ ಆದಮೇಲೆ ಇಲ್ಲಿ ಮಧ್ಯದಲ್ಲಿ ನಾನು ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ. ಅಕ್ಕಿಗೆ ಅರಿಶಿಣ, ಕುಂಕುಮ ಮತ್ತು ತುಪ್ಪವನ್ನು ಸೇರಿಸಿ ಮಾಡಿರೋ ಅಕ್ಷತೆ ಇದು. ಇದನ್ನು ನೀಟಾಗಿ ಹೀಗೆ ಜೋಡಿಸ್ಕೋಬೇಕು. ನೋಡಿ, ಇವಾಗ ಮಧ್ಯದಲ್ಲಿ ಎಲ್ಲ ಫಿಲ್ಲಿಂಗ್ ಆದಮೇಲೆ ಈ ರೀತಿ ಡಾಟ್ ಡಾಟ್ ಥರ ಇಡ್ತಾ ಇದ್ದೀನಿ. ಈಗ ಈ ಅಕ್ಕಿಯ ಮೇಲೆ ಅಡಿಕೆಯನ್ನು ಇಡ್ತಾ ಇದ್ದೀನಿ. ನೆಕ್ಸ್ಟು ದೀಪವನ್ನು ಇಡ್ತಾ ಇದ್ದೀನಿ. ನಂತರ ಅರಿಶಿಣ, ಕುಂಕುಮ ಮತ್ತು ಕಾಯಿನ್ ಇಟ್ಬಿಟ್ಟು ವಿಳ್ಯದೆಲೆ ಪಟ್ಟಿಯನ್ನು ಇಡ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಗಿಳಿ ಹಸಿರು ಬಣ್ಣ ಅಥವಾ ಲೈಟ್ ಗ್ರೀನ್ ಬಣ್ಣದಲ್ಲಿ ನಾವು ಹೇಗೆ ಒಂದು ಆರತಿ ತಟ್ಟೆ ಡೆಕೋರೇಷನ್ ಮಾಡಿ ಮಾತೆ ಗೌರಿಗೆ ನಾವು ಮಹಾಮಂಗಳಾರತಿಯನ್ನು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸುಂದರವಾದ ಸುಲಭವಾಗಿ ಆರತಿ ತಟ್ಟೆ ಡೆಕೋರೇಷನ್ ಮಾಡೋದಕ್ಕೆ ಆಗುತ್ತೆ.
ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.